नमस्कार नम बेंगलूर के स्वागत नान चैत्रराज इवत्तु बेंगलूरिनल्लि मध्याह्नद वरेगू सद्दु माडिदु खासगि वाहन मालिकर प्रतिभटने आदरे होराटद हेसरिनल्लि गूंडागिरी दर्प हल्ले ध्वंस माडितु कण्णीरु हाकिसिद्दु कंडुबंतु ई हिन्नेलेयल्लि 13 केस 12 जनर बंधन आगिदे वाहन मालिकर प्रतिभटनेय हादि हेगितु बन्नि नोडोण कड़े टैक्सी आटो चालक मुश्कर मत अदे चालक पुंडाट गुंडागिरी इदु राजधानी खासगी वाणिज्य वाहन मालिकर होराटद परी बेडिके ईडेरिके प्रतिभटने हादि हिडिद्रे इन्नष्टु जन कानून मीरी सह चालकर मेले प्रयाणिकर मेले दर्प तोरिद्दारे प्रतिभटनाकाररु मोदलु सिट्टागिद्दु बंदिद्रु येलो बोर्ड वाहन ओडिसुत्तिद्दोर मेले इंथ हलवु वाहनगळन्नु तडेदु वार्निंग माडिद्रु ಆಸ್ಪತ್ರೆಗೆ ಹೋಗ್ತಿದ್ದೀನಿ ಕಾಲಿಗೆ ಬೀಳ್ತೀನಿ ಬಿಡಿ ಅಂದ್ರು ಕೀ ಕಿತ್ತುಕೊಂಡು ಕಿರಿಕ್ ತೆಗೆದ್ರು ಕಡೆಗೆ ಚಾಲಕ ಕಣ್ಣೀರು ಹಾಕುತ್ತಲೇ ವಾಪಸ್ ಹೋದ ಕೆಲವೆಡೆ ಪ್ರತಿಭಟನಾಕಾರರು ರಸ್ತೆಗಳದಿದ್ದ ಯೆಲ್ಲೋ ಬೋರ್ಡ್ ಕಾರುಗಳ ಮೇಲೂ ಮೊಟ್ಟೆ ಎಸೆದ್ರು ವಾಹನದ ಒಳಭಾಗದಲ್ಲೂ ಮೊಟ್ಟೆ ಎಸೆದು ಬಂದ್ಗೆ ಸಹಕರಿಸಿದ ಚಾಲಕನ ವಿರುದ್ಧ ದೌರ್ಜನ್ಯವೆಸಗಿದ್ರು आटो चालकरे तमगे बेंबल कोडदक्केल्ल आटो चालकर विरुद्धवू मुगिबिद्दिद्रु प्रयाणिकरन्न हत्तिसिकोंडु होग्तिद्द आटोगळन्नु अड्डगट्टि टयर्निंद गाळि तेगेदरु ई वेळे प्रतिभटनाकारर जोते वाग्वादवू नडेयितु ओब्बरु इब्बरु तप्पु माडोदु एल्ल आटो ड्रैवर्गे हेड् बीळ्तदे अर्थ आय्ता ಏನಕ್ಕೆ ನಾವು ಇಷ್ಟು ಜನ ಹೋರಾಟ ಮಾಡ್ತಾ ಇರೋದು ನಮ್ಮ ಕಷ್ಟ ನಮ್ಮ ಹತ್ರ ಇರ್ತದೆ ಆದ್ರೆ ಇವತ್ತು ಒಂದ ದಿನ ಹೋರಾಟಕ್ಕೋಸ್ಕರ ಎಲ್ಲಾ ಆಟೋ ಸ್ಟ್ರೈಕ್ ಮಾಡು ಅಂತ ಹೇಳಿದೀವಿ ಒಂದ ಎರಡು ಆಟೋ ಬರೋ ಯಾರಿಗೂ ನಾವು ಹಿಂಸೆ ಕೊಟ್ಟಿಲ್ಲ ಗಾಳಿ ಮಾತ್ರ ಇದನ್ನ ಓಡಿಸಬೇಡ ಅಂತ ಹೇಳ್ತಾ ಇರೋದು ಅಷ್ಟೇ ಆಟೋ ಚಾಲಕರ ವಕ್ರದೃಷ್ಟಿ ರಾಪಿಡ್ ಬೈಕ್ ಸವಾರರ ಮೇಲೆ ಬಿದ್ದಿತ್ತು ರಾಪಿಡೋ ನಲ್ಲಿ ಹೋಗ್ತಿದ್ದವರನ್ನ ಅಡ್ಡಗಟ್ಟಿ ಹಿಗ್ಗಾಮುಗ್ಗ ತರಾಟಿಗೆ ತೆಗೆದುಕೊಂಡಿದ್ದಲ್ಲದೆ ಬೈಕ್ ಅನ್ನು ಪಂಕ್ಚರ್ ಮಾಡಿದ್ರು ಹೇಳಕದ ಸರ್ ನಾವು ಎಲ್ಲ ಹೋಗಕ್ಕೆ ಬಂದಿದ್ರೆ ಬ್ಲೋ ಬಿಟ್ಟಿದ್ದಾರೆ ನಾವು ಏನು ಮಾಡಬೇಕಾಗುತ್ತೆ ಹೇಳಿ ಈ ತರ ಮಾಡಿದ್ರೆ ಏನು ಅಂತ ಹೇಳಿ ಅವರಿಗೆ ಏನಿದೆ ಅದು ಗವರ್ನಮೆಂಟ್ ಇದು ಮಾಡ್ಕೊಂಡು ಮಾತಾಡ್ಕೊಂಡ್ಲಿ ಬಂದ ನಡುವೆ ಮಡಿವಾಳದಲ್ಲಿ ಪ್ರಯಾಣಿಕನನ್ನ ಹತ್ತಿಸಿಕೊಂಡು ಹೋಗ್ತಿದ್ದ ಬೈಕ್ ಒಂದನ್ನ ಗಿಡಿಗೇಡಿಗಳು ಧ್ವಂಸಗೊಳಿಸಿದ್ರು ಇನ್ನೊಂದು ಕಡೆ ರಾಪಿಡೋ ಸವಾರನೊಬ್ಬನನ್ನ ಹಿಡಿದುಕೊಂಡು ಆಟೋ ಚಾಲಕರು ತರಾಟಿಗೆ ತೆಗೆದುಕೊಂಡಿದ್ರು ಆತನಿಂದ ಬಸ್ಕಿ ಕೂಡ ಹೊಡೆಸಿ ಶಿಕ್ಷೆ ಕೊಟ್ಟರು ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆ ವೇಳೆ ಅಲ್ಲಿಗೆ ರಾಪಿಡೋ ಸವಾರನೊಬ್ಬ ಬಂದಿದ್ದ ಇದನ್ನ ಗಮನಿಸಿ ಆತನನ್ನ ರಸ್ತೆಯುದ್ದಕ್ಕೂ ಅಟ್ಟಾಡಿಸಿದ್ರು ಮತ್ತೊಂದು ಕಡೆ ಆಟೋ ಚಾಲಕರ ಗುಂಪು ಬೈಕ್ ಸವಾರನ ಅಡ್ಡಗಟ್ಟಿ ಹಲ್ಲೆಗೂ ಯತ್ನಿಸಿದ್ರು ಪೊಲೀಸರು ಬಂದು ಬೈಕ್ ಸವಾರನನ್ನ ರಕ್ಷಿಸಿದ್ರು ಬಂದಿದ್ದರಿಂದ ಕ್ಯಾಬ್ ಚಾಲಕನೊಬ್ಬ ಕುಟುಂಬವೊಂದನ್ನ ಕರೆದೊಯ್ಯುತ್ತಿದ್ದ ಇದನ್ನ ಗಮನಿಸಿದ ಕೆಲ ಪುಂಡರ ಗುಂಪು ಕಾರ್ ಅಡ್ಡಗಟ್ಟಿ ಪ್ರಯಾಣಿಕರನ್ನ ಕೆಳಗಿಳಿಸಿ ಚಾಲಕನ ಮೇಲೂ ಹಲ್ಲೆಗೆ ಯತ್ನಿಸಿದ್ರು ರಾಪಿಡೋ ಬೈಕ್ ಸವಾರರನ್ನೇ ಟಾರ್ಗೆಟ್ ಮಾಡಿ ಆಟೋ ಚಾಲಕರು ದಾಂಧಲೆ ನಡೆಸುತ್ತಿದ್ರು ಈ ವೇಳೆ ಅಲ್ಲಿಗೆ ಬಂದ ಪೊಲೀಸರ ಮೇಲೂ ಆಟೋ ಚಾಲಕರು ವಾಗ್ವಾದ ನಡೆಸಿದ್ರು ಚಾಲಕರಿಗೆ ಪೊಲೀಸರು ವಾರ್ನಿಂಗ್ ಮಾಡಿ ಕಳಿಸಿದ್ರು ನಾಗರಬಾವಿ ಬಳಿ ಬೆಳಗ್ಗೆ ಮಕ್ಕಳನ್ನ ಕರ್ಕೊಂಡು ಶಾಲೆಗೆ ಹೋಗ್ತಿದ್ದ ಬಸ್ಸನ್ನ ಕೂಡ ಮುಂದೆ ಹೋಗಲು ಬಿಟ್ಟಿಲ್ಲ ಮಕ್ಕಳು ಶಾಲೆಗೆ ಹೋಗಬೇಕು ಅಂದ್ರೂ ಕಲ್ಲು ಹೊಡಿತೀವಿ ಅಂತ ಹೆದರಿಸಿ ಟೆಂಪೋ ಟ್ರಾವೆಲರ್ ಹಾಗೂ ಸ್ಕೂಲ್ ಬಸ್ಸನ್ನ ತಡೆದಿದ್ರು ಇತ್ತ ಪ್ರತಿಭಟನೆಯಲ್ಲಿ ಮಹಿಳಾ ಚಾಲಕಿಯರು ಪಾಲ್ಗೊಂಡಿದ್ರು ಮೊದಲು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಅಂತ ಆಗ್ರಹಿಸಿದ್ರು ಮಂಜುನಾಥ್ ಚಂದ್ರ ಜೊತೆ ಮುನಿರಾಜು ನ್ಯೂಸ್ 18 ಬೆಂಗಳೂರು ಬಂದನಿಂದ ಜನಸಾಮಾನ್ಯರಿಗೂ ಕೂಡ ಸಮಸ್ಯೆ ಆಗಿರುವಂತದಲ್ಲ ಅನೇಕ ಗಣ್ಯರಿಗೂ ಕೂಡ ಸೆಲೆಬ್ರಿಟಿಗಳಿಗೂ ಕೂಡ ಇದರ ಬೀಸಿ ತಟ್ಟಿರುವಂತದ್ದು ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಬನ್ನಿ ನೋಡೋಣ ಏರ್ಪೋರ್ಟ್ ಪ್ರಯಾಣಿಕರಿಗೆ ತಟ್ಟಿದ ಬಂದ್ ಬಿಸಿ ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆಗೂ ಬಿಎಂಟಿಸಿ ಬಸ್ಸೇ ಗತಿ
ಬೆಂಗಳೂರಿನಲ್ಲಿ ನಡೆದ ಖಾಸಗಿ ಸಾರಿಗೆ ವಾಹನಗಳ ಪ್ರತಿಭಟನೆ ಎಫೆಕ್ಟ್ ಹೆಚ್ಚಾಗಿ ತಟ್ಟಿದ್ದು ಏರ್ಪೋರ್ಟ್ ಪ್ರಯಾಣಿಕರಿಗೆ ಏರ್ಪೋರ್ಟ್ ಗೆ ಹೋಗೋರು ವಿಐಪಿ ಗಳು ಸೇರಿದಂತೆ ಹೆಚ್ಚಾಗಿ ಅವಲಂಬಿಸೋದು ಖಾಸಗಿ ಟ್ಯಾಕ್ಸಿಗಳನ್ನೇ ಆದರೆ ಕ್ಯಾಬ್ ಇಲ್ಲದೆ ಗಣ್ಯಾತಿ ಗಣ್ಯರೇ ಬಸ್ನಲ್ಲಿ ಬರುವಂತಾಗಿತ್ತು ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಏರ್ಪೋರ್ಟ್ ನಿಂದ ಮನೆಗೆ ಬಿಎಂಟಿಸಿ ಬಸ್ನಲ್ಲೇ ಪ್ರಯಾಣಿಸಿದ್ರು ಕ್ಯಾಬ್ ಇಲ್ಲದಕ್ಕೆ ಬಸ್ನಲ್ಲಿ ಹೋಗ್ತಿರೋದಾಗಿ ಅನಿಲ್ ಕುಂಬ್ಳೆ ಟ್ವೀಟ್ ಮಾಡಿದ್ರು ಏರ್ಪೋರ್ಟ್ ಟ್ಯಾಕ್ಸಿ ಇಲ್ಲದಕ್ಕೆ ವಾಯುವಜ್ರ ಸೇರಿ ಎಲ್ಲಾ ಬಸ್ಗಳು ರಶ್ ಆಗಿದ್ವು ಹೀಗಾಗಿ ಅನಿಲ್ ಕುಂಬ್ಳೆ ಬಸ್ನಲ್ಲಿ ನಿಂತುಕೊಂಡೇ ಬೆಂಗಳೂರುವರೆಗೂ ಬರಬೇಕಾಯಿತು ಈ ಟ್ವೀಟ್ಗೂ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು ಅನಿಲ್ ಕುಂಬ್ಳೆ ಅವರು ತಮ್ಮ ಹೆಸರಿನದ್ದೇ ಸರ್ಕಲ್ ನಲ್ಲಿ ಇಳ್ಕೊಂಡಿರಬಹುದು ಅಂತ ಒಬ್ಬರು ಹೇಳಿದ್ರೆ ಮಾಜಿ ಕ್ರಿಕೆಟಿಗನ ಜೊತೆ ಸೆಲ್ಫಿ ತಗೊಳ್ಳೋ ಸೌಭಾಗ್ಯ ಬಸ್ನಲ್ಲಿ ಇದ್ದವರದ್ದು ಅಂತ ಇನ್ನೊಬ್ಬರು ಪ್ರತಿಕ್ರಿಯಿಸಿದ್ದಾರೆ ಕುಂಬ್ಳೆಯಂತೂ ಖುಷಿಯಾಗಿ ಬಿಎಂಟಿಸಿ ಬಸ್ನಲ್ಲಿ ತಮ್ಮ ಮನೆ ಹಾದಿ ಹಿಡಿದಿದ್ದು ವಿಶೇಷ ಅನಿಲ್ ಕುಂಬ್ಳೆಯಂತೆ ಬಹುಭಾಷಾ ನಟ ಪ್ರಕಾಶ್ ಬೆಳವಾಡಿ ಕೂಡ ವಾಯುವಜ್ರ ಬಸ್ನಲ್ಲಿ ಬೆಂಗಳೂರುವರೆಗೂ ಬಂದರು ಪ್ರಕಾಶ್ ಬೆಳವಾಡಿ ಸಾಮಾನ್ಯರಂತೆ ಬಸ್ನಲ್ಲಿ ಹೋಗ್ತಿರೋ ವಿಡಿಯೋ ಕೂಡ ವೈರಲ್ ಆಗಿದೆ ಅನಿಲ್ ಕುಂಬ್ಳೆ ಪ್ರಕಾಶ್ ಬೆಳವಾಡಿಯಂತೆ ಹಲವು ಏರ್ಪೋರ್ಟ್ ಪ್ರಯಾಣಿಕರು ಪರದಾಡಿದ್ದಾರೆ ಏರ್ಪೋರ್ಟ್ ಗೆ ಹೋಗೋಬರು ಎಲ್ಲಾ ಬಸ್ಗಳು ಕೂಡ ರಶ್ ಆಗಿದ್ವು ಹೀಗಾಗಿ ಪ್ರಯಾಣಿಕರಿಗಾಗಿ 30 ಕ್ಕೂ ಹೆಚ್ಚು ಹೆಚ್ಚುವರಿ ಬಸ್ಗಳನ್ನು ಏರ್ಪೋರ್ಟ್ ಗೆ ಬಿಡಲಾಗಿತ್ತು ಸಿಟಿ ಇಂದ ಮತ್ತೆ ಏರ್ಪೋರ್ಟ್ ಇಂದ ಒಟ್ಟು 900 ಟ್ರಿಪ್ಸ್ ಇದೆ ಇವತ್ತು ನಾವು 30 ಬಸ್ಗಳನ್ನು ಅಡಿಷನಲ್ ಆಗಿ ನಾವು ವಾಯುವಜ್ರ ಸೇವೆಗೆ ಅಂತಲೇ ನಾವು ನಿಯೋಜನೆ ಮಾಡಿದೀವಿ ಇದರಿಂದ ಮಿನಿಮಮ್ 100 ಟ್ರಿಪ್ಸ್ ನ ನಾವು ಆಪರೇಟ್ ಮಾಡಬಹುದು ಓನ್ ವೆಹಿಕಲ್ಸ್ ಏನಿದೆ ಅದು ಓನ್ ವೆಹಿಕಲ್ಸ್ ತಂದಿರೋರು ಓನ್ ವೆಹಿಕಲ್ಸ್ ಅಲ್ಲಿ ಹೋಗ್ತಾ ಇದ್ದಾರೆ ಅದ್ ಬಿಟ್ರೆ ಬಹುತೇಕ ಪ್ಯಾಸೆಂಜರ್ಸ್ ಎಲ್ಲರೂ ಕೂಡ ನಮ್ಮ ಬಿಎಂಟಿಸಿ ಬಸ್ ಗೆ ಬರ್ತಾ ಇದ್ದಾರೆ ಮನು ನ್ಯೂಸ್ 18 ಬೆಂಗಳೂರು ಒಂದು ಕಡೆ ಸಾವಿರಾರು ಮಂದಿ ಆಟೋ ಟ್ಯಾಕ್ಸಿ ಚಾಲಕರು ಪ್ರತಿಭಟನೆ ನಡೆಸಿದ್ರೆ ಇದರ ಎಫೆಕ್ಟ್ ಆಗಿತ್ತು ಜನಸಾಮಾನ್ಯರ ಮೇಲೆ ಖಾಸಗಿ ಬಸ್ ಆಟೋ ಟ್ಯಾಕ್ಸಿಗಳು ಸಿಗದೆ ಜನ ನರಕ ಯಾತನೆ ಅನುಭವಿಸಿದ್ರು ಮೆಟ್ರೋ ಮೆಜೆಸ್ಟಿಕ್ ಫೋಲ್ ರಶ್ ಆಗಿತ್ತು ಒಂದು ಕಡೆ ಸಾವಿರಾರು ಆಟೋ ಚಾಲಕರು ಕ್ಯಾಬ್ ಚಾಲಕರಿಂದ ಬೆಂಗಳೂರು ಬಂದ್ ಜೊತೆಗೆ ಪ್ರತಿಭಟನಾ ರ್ಯಾಲಿ ಇನ್ನೊಂದು ಕಡೆ ಬಸ್ಸು ಆಟೋ ಟ್ಯಾಕ್ಸಿಗಳು ಸಿಗದೆ ಜನರಿಗೆ ನರಕಯಾತನೆ ಸರ್ಕಾರಕ್ಕೆ 300 ಬೇಡಿಕೆ ಪಟ್ಟಿಕೊಟ್ಟು ಈಡೇರಿಸಿ ಅಂದ್ರೂ ಸರ್ಕಾರ ಸಾಧ್ಯವಿಲ್ಲ ಖಜಾನೆಯಲ್ಲಿ ಕಾಸಿಲ್ಲ ಅಂತ ಅದಕ್ಕೆ ಬೆಂಗಳೂರು ಬಂದ್ಗೆ ಕರೆ ಕೊಟ್ರು ಆಟೋ ಟ್ಯಾಕ್ಸಿ ಚಾಲಕರು ಅಂದುಕೊಂಡಂತೆ ಸಾರ್ವಜನಿಕರು ವಾಹನಗಳು ಸಿಗದೆ ಪರದಾಡಿ ಹೋದ್ರು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿರೋ ಈ ದೃಶ್ಯ ಮೆಜೆಸ್ಟಿಕ್ ನ ನಮ್ಮ ಮೆಟ್ರೋ ನಿಲ್ದಾಣದ ಮುಂದೆ ಆಟೋ ಟ್ಯಾಕ್ಸಿಗಳು ಸಿಗದೆ ಮೆಟ್ರೋ ಹತ್ತಲು ಬಂದವರೆಲ್ಲ ಗಂಟೆ ಗಟ್ಟಲೆ ಕ್ಯೂನಲ್ಲಿ ನಿಲ್ಬೇಕಾಯ್ತು ಬೆಂಗಳೂರಿನ ಹೃದಯ ಭಾಗ ಕೆಂಪೇಗೌಡ ಮೆಜೆಸ್ಟಿಕ್ ನಲ್ಲಿ ಆಟೋಗಳು ಸಿಗದೆ ಜನ ಪರದಾಡಿದ್ರು ಸಿಕ್ಕ ಸಿಕ್ಕ ಬಸ್ ಹತ್ತೋದಕ್ಕೆ ನೂಕುನುಗ್ಗಲಾಯಿತು ಆದರೂ ವಿಧಿ ಇಲ್ಲದೆ ಬಸ್ ಹತ್ತಿದ್ರು ಜನ ಈ ಅಜ್ಜ ದೂರದ ಆಂಧ್ರಪ್ರದೇಶದವರು ಬೆಂಗಳೂರು ಬಂದ ಬಗ್ಗೆ ಗೊತ್ತಿರಲಿಲ್ಲ ಆಂಧ್ರದ ಅನಂತಪುರಕ್ಕೆ ಹೋಗಬೇಕು ಅಂತ ಕಲಾಸಿಪಾಳ್ಯದಲ್ಲಿ ಮಧ್ಯಾಹ್ನದವರೆಗೂ ಪರದಾಡಿದ್ರು ಆಟೋ ಟ್ಯಾಕ್ಸಿ ಕ್ಯಾಬ್ ಪ್ರತಿಭಟನೆಗೆ ಖಾಸಗಿ ಶಾಲೆಗಳ ಶಾಲಾ ವಾಹನಗಳ ಚಾಲಕರು ಬೆಂಬಲ ಕೊಟ್ಟಿದ್ರು ಇದರಿಂದ ಪೋಷಕರು ಮಕ್ಕಳನ್ನ ಪಿಕಪ್ ಡ್ರಾಪ್ ಮಾಡಬೇಕಾಯಿತು ಕೆಲವರಂತೂ ಕಾಲ್ನಡಿಗೆಯಲ್ಲೇ ಮನೆಗೆ ಹೋಗಬೇಕಾಯಿತು ಇವರು ಕಲಬುರಗಿಯಿಂದ ಮಗನಿಗೆ ಚಿಕಿತ್ಸೆ ಕೊಡಿಸೋಕೆ ಅಂತ ಕರ್ಕೊಂಡು ಬಂದ್ರು ಆಟೋದವರನ್ನ ಕೇಳಿದ್ರೆ 100 ರೂಪಾಯಿ ಬೀಳೋ ಮೀಟರ್ ಜಾಗದಲ್ಲಿ 600-800 ರೂಪಾಯಿ ಕೇಳಿದ್ರಂತೆ ಆಗ ನಡ್ಕೊಂಡೇ ಮಗನನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ ಮೇಲ್ನೋಟಕ್ಕೆ ಇದೆಲ್ಲ ಸರ್ಕಾರಕ್ಕೆ ಸಣ್ಣ ಪುಟ್ಟ ಸಮಸ್ಯೆ ಅನ್ನಿಸಬಹುದು ಆದ್ರೆ ಗಂಟೆಗಟ್ಟಲೆ ರೋಡಲ್ಲೇ ಹೆಣಗಾಡಿದ ಜನರ ಪಾಡು ಅವರಿಗೆ ಗೊತ್ತು ಒಟ್ಟಿನಲ್ಲಿ ಖಾಸಗಿ ಬಸ್ಗಳು ಸಂಜೆವರೆಗೂ ನಿಂತಲ್ಲೇ ನಿಂತಿದ್ವು ಆ ಟ್ಯಾಕ್ಸಿಗಳು ನಿಂತಲ್ಲೇ ನಿಂತಿದ್ವು ಸರ್ಕಾರ ಖಾಸಗಿ ಸಾರಿಗೆ ಸಂಘಟನೆಗಳ ಜಟಾಪಟಿಯಲ್ಲಿ ಪರದಾಡಿದ್ದು ಮಾತ್ರ ಜನ ಮೆಸೇಜ್ ಕೊಡಬೇಕು ಮೊದಲು ಮೆಸೇಜ್ ಕೊಟ್ಟಿದೆ ಅಂದ್ರೆ ಪರವಾಗಿಲ್ಲ ದೂರ ದೂರಿಂದ ಬರೋರಿಗೆ ಇದು ತೊಂದರೆ ಅಲ್ವಾ ನಮಗೆ ರೆಗ್ಯುಲರ್ ವ್ಯಾನ್ ಅಲ್ಲಿ ಬರ್ತಾ ಇದ್ದಾರೆ ವ್ಯಾನ್ ಅವ್ರು ಕೇಳಿದ್ರೆ ಸ್ಟ್ರೈಕ್ ಇದೆ ಇವತ್ತು ಅಂತ ಹೇಳಿದ್ದಾರೆ ಮೆಜೆಸ್ಟಿಕ್ನಿಂದ ಇಲ್ಲಿ ಬರಬೇಕಾದ್ರೆ ಆಟೋದವರು 600-800 ರೂಪಾಯಿ ಕೇಳ್ತಾ ಇದ್ದಾರೆ ಕೊಟ್ರೆ ಬರ್ತೋ ಇಲ್ಲಾಂದ್ರೆ ಇಲ್ಲ ಅಂದರು ಆಶಿಕ್ ಮುಲ್ಕಿ ಜೊತೆ ಹಂಸಾ ನ್ಯೂಸ್ 18 ಬೆಂಗಳೂರು 30 ವಿವಿಧ ಬೇಡಿಕೆ ಇಟ್ಕೊಂಡು ಇವತ್ತು ಪ್ರತಿಭಟನೆ ನಡೆಸಿದ ಮಾಲೀಕರಿಗೆ ಸರ್ಕಾರ ಕೊಟ್ಟ ಭರವಸೆ ಏನು ತೋರಿಸ್ತೀವಿ ನೋಡಿ ಬೇಡಿಕೆ ಈಡೇರಿಸಿ ಅಂತ ಬಂದ್ ಮಾಡಿದ್ರು ಹೋರಾಟ ನಿಲ್ಸಲ್ಲ
ಮೆಜೆಸ್ಟಿಕ್ ನಿಂದ ಫ್ರೀಡಂ ಪಾರ್ಕ್ ವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡಿದ್ರು. ಸಾವಿರಾರು ಜನ ಸೇರಿ ಸರ್ಕಾರಕ್ಕೂ ಧಿಕ್ಕಾರಕ್ಕೂಗಿದ್ರು. ಖಾಸಗಿ ಸಾರಿಗೆ ಸಂಘಟನೆಗಳ ಬೇಡಿಕೆ ಈಡೇರಿಸಲ್ಲ. ಬಂದ್ಗೂ ಬಗ್ಗದ ಸಿದ್ದು ಸರ್ಕಾರದಿಂದ ಘೋಷಣೆ. ಆಟೋ ಟ್ಯಾಕ್ಸಿ ಚಾಲಕರು, ಖಾಸಗಿ ಬಸ್ಗಳ ಮಾಲೀಕರು ಎಷ್ಟೇ ಬೊಬ್ಬೆ ಹೊಡೆದ್ರು ಅಷ್ಟೇ, ಸರ್ಕಾರ ಸಣ್ಣ ಪುಟ್ಟ ಬೇಡಿಕೆ ಈಡೇರಿಸ್ತೀವಿ ಅಷ್ಟೇ, ಎಲ್ಲ ಬೇಡಿಕೆ ಈಡೇರಿಸಲ್ಲ ಅಂತ ಬಹಿರಂಗವಾಗಿ ಘೋಷಣೆ ಮಾಡಿದೆ. ಅವರು ಈಗ ಇಂಪಾಸಿಬಲ್ ಡಿಮ್ಯಾಂಡ್ಗಳು ಇಟ್ಟರೆ ಮಾಡೋಕ್ಕಾಗಲ್ಲ. ಈಗ ಶಕ್ತಿ ಯೋಜನೆ ಮಾಡಿದ್ದೀವಿ ನಾವು ಹೆಣ್ಮಕ್ಳಿಗೆ ಫ್ರೀ, ನಮಗೆ ಅದರಿಂದ ತೊಂದರೆ ಆಗಿದೆ. ಹೆಣ್ಮಕ್ಳು ಯಾರು ಬರ್ತಾ ಇಲ್ಲ ನಮ್ಮ ಬಸ್ಗಳಿಗೆ, ಅದಕ್ಕೆ ದುಡ್ಡು ಕೊಡಿ ಅಂತಂದ್ರೆ ಕೊಡೋಕ್ಕಾಗುತ್ತೆ ನಾವು? ಇದು ಡಿಮ್ಯಾಂಡ್ ಅವರಿಗೆ, ಖಾಸಗಿ ಬಸ್ನವರಿಗೆ ಜನ ಬರ್ತಾ ಇಲ್ವಂತೆ ನಷ್ಟ ಆಗ್ತಾ ಇದೆ, ಅದಕ್ಕೋಸ್ಕರ ನಮಗೆ ಆ ನಷ್ಟ ತುಂಬಿಸ್ಕೊಡಿ ಅಂತ ಹೇಳಿದ್ರೆ ಅದು ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. 30 ಬೇಡಿಕೆಗಳಲ್ಲಿ 28 ಬೇಡಿಕೆ 4-5 ವರ್ಷ ಹಳೆಯದು, ಎರಡು ಬೇಡಿಕೆ ಮಾತ್ರ ನಮ್ಮ ಸರ್ಕಾರ ಬಂದ ಮೇಲೆ ಆಗಿರ್ತಕ್ಕಂಥದ್ದು. ಅದೆರಡೂ ಕೂಡ ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು. ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡ್ರು 5,000 crore ಬೇಕಾಗುತ್ತೆ. ಬಹುಶಃ ಪಾಪ ರಾಜಕೀಯ ಪ್ರೇರಣೆ ಅಂತ ಕಾಣ್ತದೆ. ನಾವು ಅವ್ರ ಬಗ್ಗೆ ಬಹಳ ಸಿಂಪತಿ ಇದ್ದೀವಿ. ಅವ್ರದ್ದೇನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ನಾವೆಲ್ಲ ಸರಿ ಮಾಡಬೇಕು ಅನ್ನೋದು ನಮಗೂ ಕೂಡ ಆಲೋಚನೆ ಇದೆ. ಆದರೆ ಎದುರಿಸೋದು ಇಂಥ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ತೊಂದರೆ ಮಾಡುವಂಥದ್ದು, ಇದರಿಂದ ಬಹುಶಃ ಅವ್ರಿಗೆ ಒಳ್ಳೇದಾಗುವುದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಸರ್ಕಾರ ಖಂಡಿತ ಅವರ ಎಲ್ಲ ವಿಚಾರ ಕೂಡ ಗಮನಿಸ್ತದೆ. ನಾವು ಅವರಿಗೆ ಒಂದು ಯಾವ ರೀತಿ ಸಹಾಯ ಮಾಡಬಹುದು ಅನ್ನೋದನ್ನ ನಾವು ಆಲೋಚನೆ ಮಾಡಿ ತಿಳಿಸ್ತೇವೆ. ಇಷ್ಟೆಲ್ಲ ಹೇಳಿಕೆ ಕೊಟ್ಟ ಮಂತ್ರಿ ಮಹೋದಯರು ಕೊನೆಗೆ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿದ್ದ ಪ್ರತಿಭಟನಾ ಜಾಗಕ್ಕೆ ಬಂದರು. ಸಚಿವ ರಾಮಲಿಂಗಾರೆಡ್ಡಿ ಮನವಿ ಸ್ವೀಕರಿಸಿದ್ರು. ಆಯ್ತು ನೋಡೋಣ, ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಸಮಾಧಾನ ಪಡಿಸಿ ಹೋದ್ರು. ವಾಪಸ್ ತಗೊಂತಾ ಇದ್ದೀವಿ, ಯಾಕೆಂದ್ರೆ ವೇದಿಕೆಗೆ ಅವರು ಬಂದಿದ್ದಾರೆ, ಬಂದು ಇವತ್ತು ತಮ್ಮೆಲ್ಲರ ಮುಂದೆ, ಮಾಧ್ಯಮಗಳ ಮುಂದೆ ಇವತ್ತು ಏನು ಬೇಡಿಕೆಗಳನ್ನು ಈಡೇರಿಸಿದ್ದೀವಿ ಅದ್ರ ಬಗ್ಗೆ ನಾವು ಪ್ರೊಸೀಡಿಂಗ್ಸ್ ಅನ್ನು ನಾಳೆ ಕಮಿಷನರ್ ಹತ್ರ ಪಾಸ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಆ ಒಂದು ಕಾರಣಕ್ಕೆ ನಮ್ಮ ಬಂದನ್ನ ನಾವು ಇವತ್ತು ವಾಪಸ್ ಮಾಡ್ತೀವಿ. ಏನು ಸುಮಾರು 15,000 ಜನ ಚಾಲಕರು ಬಂದಿದ್ರು ಇಲ್ಲಿ, ಅವ್ರ ಮುಂದೆ ಇವತ್ತು ಅವರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಬಂದ್ ಮಾಡಿ ಪ್ರತಿಭಟನಾಕಾರರು ಬಿಸಿ ಮುಟ್ಟಿಸಿದ್ದಾರೆ. ಸರ್ಕಾರನು ನಾಜೂಕಾಗಿ ಬೇಡಿಕೆ ಈಡೇರಿಸ್ತೀವಿ ಅಂತ ಹೇಳಿ ಸದ್ಯಕ್ಕೆ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡಿದೆ. ಮುಂದೇನಾಗುತ್ತೋ ನೋಡೋಣ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇವತ್ತು ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ನೆದರ್ಲೆಂಡ್ ದೇಶದ ಪ್ರಧಾನಿಯೇ ಓಡಾಡಿ ಶಾಪಿಂಗ್ ಮಾಡಿದ್ರು. ಚರ್ಚ್ ಸ್ಟ್ರೀಟ್ನಲ್ಲಿ ಸಿಕ್ಕ ಚಾಯ್ ಕುಡಿದು ಖುಷಿಯಾಗಿದ್ರು. ಮಾರ್ಕ್ ರುಟ್ಟೆ ಬೆಂಗಳೂರಿನ ರೌಂಡ್ಸ್ ಹೇಗಿತ್ತು ಬನ್ನಿ ನೋಡೋಣ. ಬೆಂಗಳೂರು ಅಂದ್ರೆ ಎಲ್ರಿಗೂ ಅಚ್ಚುಮೆಚ್ಚು, ಅದರಲ್ಲೂ ಐಟಿ ಉದ್ಯೋಗಿಗಳ ಪಾಲಿಗೆ ಈ ಸಿಲಿಕಾನ್ ಸಿಟಿಯೇ ಸ್ವರ್ಗ. ಎಂಥ ಉದ್ಯಾನ ನಗರಿಗೆ ಸ್ವತಃ ನೆದರ್ಲೆಂಡ್ ಪ್ರಧಾನಿ ಕೂಡ ಮಾರು ಹೋಗಿದ್ದಾರೆ. G20 ಶೃಂಗಸಭೆಗೆಂದು ದೆಹಲಿಗೆ ಬಂದಿದ್ದ ನೆದರ್ಲೆಂಡ್ ಪ್ರಧಾನಿ ಮಾರ್ಕ್ ರುಟ್ಟೆ ಮೀಟಿಂಗ್ ಬಳಿಕ ಸೀದಾ ಬಂದಿದ್ದು ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ಗೆ. ಚರ್ಚ್ ಸ್ಟ್ರೀಟ್ಗೆ ಆಗಮಿಸಿದ ಮಾರ್ಕ್ ರುಟ್ಟೆ ಎಂಜಿ ರೋಡ್ ಮೆಟ್ರೋ ಸ್ಟೇಷನ್ ಬಳಿ ಇರೋ ಚಾಯ್ ಪಾಯಿಂಟ್ನಲ್ಲಿ ಟೀ ಖರೀದಿಸಿ ಕುಡಿದ್ರು. ಬಳಿಕ ಯುಪಿಐ ಮೂಲಕವೇ ಹಣವನ್ನು ಪಾವತಿಸಿದ್ರು. ಎಂಪೈರ್ ಹೋಟೆಲ್ ಮುಂದೆ ಹೋಗ್ತಿದ್ದ ನೆದರ್ಲೆಂಡ್ ಪಿಎಂ ನೋಡೋಕೆ ಸಾರ್ವಜನಿಕರು ಮುಗಿಬಿದ್ದಿದ್ರು. ಬೆಂಗಳೂರಿಗೆ ಬಂದಿದ್ದು ಖುಷಿ ಇದೆ ಅಂತಲೂ ಮಾರ್ಕ್ ರುಟ್ಟೆ ಹೇಳಿದ್ದಾರೆ. ಇದಕ್ಕೂ ಮುನ್ನ ಮಾರ್ಕ್ ರುಟ್ಟೆ ವಿಧಾನಸೌಧಕ್ಕೂ ಭೇಟಿ ನೀಡಿದ್ರು. ಡಿಸಿಎಂ ಡಿಕೆಶಿ ಹಾಗೂ ಎಂಬಿ ಪಾಟೀಲ್ ಸ್ವಾಗತ ಕೋರಿದ್ರು. ಕೆಲಕಾಲ ವಿಧಾನಸೌಧದ ವಾಸ್ತುಶಿಲ್ಪಕ್ಕೆ ನೆದರ್ಲೆಂಡ್ ಪಿಎಂ ಮಾರು ಹೋಗಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2 ನಾಳೆಯಿಂದ ಕಾರ್ಯಾರಂಭ ಮಾಡ್ತಾ ಇದೆ. ನಾಳೆ ಬೆಳಗ್ಗೆ 10 ಗಂಟೆಯಿಂದ ಎಲ್ಲಾ ಅಂತಾರಾಷ್ಟ್ರೀಯ ವಿಮಾನಗಳು ಕಾರ್ಯಾಚರಣೆ ನಡೆಸಲಿದೆ. ಟರ್ಮಿನಲ್ 2ನಲ್ಲಿ 27 ಏರ್ಲೈನ್ಸ್ ಕಾರ್ಯನಿರ್ವಹಿಸುತ್ತವೆ. ಅಲ್ಲದೆ ಇದು ವಾರ್ಷಿಕವಾಗಿ 25 ಮಿಲಿಯನ್ ಪ್ರಯಾಣಿಕರನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ. ದರ್ಶನ್ 56ನೇ ಸಿನಿಮಾ ಕಾಟೇರ ಭರ್ಜರಿಯಾಗಿ ಶೂಟಿಂಗ್ ನಡೀತಾ ಇದೆ. ಇವತ್ತು 100ನೇ ದಿನ ಶೂಟಿಂಗ್ ಕಂಪ್ಲೀಟ್ ಮಾಡಿದೆ. ಹೀಗಾಗಿ ಇಡೀ ಸಿನಿಮಾ ಟೀಮ್ ಖುಷಿಯಾಗಿದ್ರು. ದರ್ಶನ್ ಈ ಸಿನಿಮಾ ವಿಶೇಷತೆ ಏನು ಬನ್ನಿ ನೋಡೋಣ. ಚಿತ್ರದ ಬಗ್ಗೆ ನಟ ದರ್ಶನ್ ಒಂದಷ್ಟು ಮಾಹಿತಿ ನೀಡಿದ್ರು. ಹಿಂದಿರೋದು ದಾರಿ, ಮುಂದಿರೋದು ಜವಾಬ್ದಾರಿ ಎಂದ ದರ್ಶನ್ ಎಲ್ರಿಗೂ ಸಿನಿಮಾ ಪಕ್ಕ ಇಷ್ಟ ಆಗುತ್ತೆ ಅಂತ ಹೇಳಿದ್ರು. ಖಂಡಿತ ಇದೊಂದು ಟ್ರೀಟ್ ಆಗುತ್ತೆ. ಹಿಂದಿರೋ ದಾರಿ, ಮುಂದಿರೋ ಜವಾಬ್ದಾರಿ ಅಂತ ಹೇಳಿ ಮುಂದೆ ಇವರಿದ್ದಾರೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ,
ನಮ್ಮನ್ನೆಲ್ಲ ಹಿಂದೆ ಓಡದ ಅನ್ಕೊಂಡು ಹಿಂದೆಯಿಂದ ನಮ್ಮನ್ನು ಕರ್ಕೊಂಡ್ಬರಕ್ಕೆ ಇಲ್ಲದಾರೆ. ಸೊ ಎರಡು ಜವಾಬ್ದಾರಿ ಇಲ್ಲಿದೆ, ನಾವು ಸುಮ್ಮನೆ ಮುಂದೆ ಹೋಗ್ತಾರೆ ಅವ್ರು ಹಿಂದೆ ಹೋಗ್ತಾ ಇದ್ವಿ ಅಷ್ಟೇ. ಕಾಟೇರ ಸಿನಿಮಾ ಮೂಲಕ ಮಾಲಾಶ್ರೀ ಮಗಳು ಆರಾಧನಾ ರಾಮ್ ಸ್ಯಾಂಡಲ್ ಗುಟ್ಗೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಮೊದಲ ಚಿತ್ರದಲ್ಲೇ ದೊಡ್ಡ ಸ್ಟಾರ್ ಜೊತೆ ನಟಿಸಿರೋದು ತುಂಬಾ ಖುಷಿ ಇದೆ ಅಂದ್ರು. ಇಂಥ ಒಂದು ಟೀಮ್, ಇಂಥ ಒಂದು ಕಾಸ್ಟ್ ನ ಆಕ್ಷನ್ ಅಲ್ಲಿ ನೋಡಕ್ಕೆ ಐ ವಾಸ್ ಲೈಕ್ ಅ ಸ್ಟೂಡೆಂಟ್ ಆನ್ ಸೆಟ್ ಎವ್ರಿ ಡೇ. ಅಂಡ್ ಇಟ್ಸ್ ಮೈ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ನಾನು ಇಂಥ ಒಂದು ಕಾಟರ ಅಂತ ಒಂದು ಮೂವಿಯಲ್ಲಿ ನಾನು ಫಸ್ಟ್ ಸ್ಟೆಪ್ ತಗೊಂತ ಇದ್ದೀನಿ ಇಂಡಸ್ಟ್ರಿಯಲ್ಲಿ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್. ಇನ್ನು ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿರೋದು ತರುಣ್ ಸುಧೀರ್, ಜಗಪತಿ ಬಾಬು, ವಿನೋದ್ ಆಳ್ವ, ಕುಮಾರ್ ಗೋವಿಂದ್ ಸೇರಿದಂತೆ ದೊಡ್ಡ ತಾರಾಗಣವೇ ಇದೆ ಚಿತ್ರದಲ್ಲಿ. ದರ್ಶನ್ ಲುಂಗಿಯುಟ್ಟು ಕೈಯಲ್ಲಿ ಮಚ್ಚಿಡಿದು ಪಕ್ಕ ರಗಡ್ ಲುಕ್ ನಲ್ಲಿ ಕಾಣಿಸಿರೋದು ಚಿತ್ರದ ಮೇಲಿನ ನಿರೀಕ್ಷೆ ಮತ್ತಷ್ಟು ಹೆಚ್ಚಿಸಿದೆ. ಈ ಸಿನಿಮಾ ವರ್ಷಾಂತ್ಯದಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಗಿ ಮುಂದಿನ ವರ್ಷ ರಿಲೀಸ್ ಆಗಲಿದೆ. ಸತೀಶ್ ಕನಕಪುರ, ಫಿಲ್ಮ್ ಬ್ಯೂರೋ, ನ್ಯೂಸ್ 18.